ಸಂಸ್ಥೆ ಇಸ್ರೇಲ್ನ ಕದನ ಕಣದಲ್ಲಿ ಏನಾಗ್ತಾ ಇದೆ, ಗಾಜಾದಲ್ಲಿ ನಡೆಯಬೇಕಿರುವಂತಹ ಗ್ರೌಂಡ್ ಅಫೆನ್ಸಿವ್ ಅಂದ್ರೆ ನೆಲಮಾರ್ಗದಲ್ಲಿ ನುಗ್ಗಿ ಉಗ್ರರನ್ನ ಹೊಡೆಯುವಂಥದ್ದು, ಒತ್ತೆಯಾಳಗಳನ್ನ ಬಿಡಿಸ್ಕೊಂಡು ಬರುವಂತದ್ದು, ಅದನ್ನ ಇನ್ನು ಇಸ್ರೇಲ್ ಅಂತಂದ್ರೆ ಅಕ್ಟೋಬರ್ 20ರ ಈ ದಿನ ನಾವು ಇದನ್ನ ರೆಕಾರ್ಡ್ ಮಾಡುವಷ್ಟರ ಹೊತ್ತಿಗೆ ಅದಿನ್ನೂ ಶುರುವಾಗಿಲ್ಲ. ಉಳ್ಳಂತೆ ವೈಮಾನಿಕ ದಾಳಿಗಳನ್ನ ಮಾಡಿ ಹಮಾಸ್ನ ಕೆಲವು ಕಮಾಂಡರ್ಗಳನ್ನ, ಯುದ್ಧ ಕಮಾಂಡರ್ಗಳನ್ನ ಹೊಡೆದಿರೋದಾಗಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಹಮಾಸ್ನ ಟಾಪ್ ಲೀಡರ್ಶಿಪ್ ಇರುವಂತದ್ದು ಕತಾರ್ನಲ್ಲ, ಆದ್ದರಿಂದ ಇದು ಅಂತ ಫರಕ್ಕೇನು ಉಂಟು ಮಾಡುವಂತದ್ದಲ್ಲ. ಉಳಿದಂತೆ ಒತ್ತೆಯಾಳುಗಳ ಬಿಡುಗಡೆ ಏನು ಆಗಿಲ್ಲ. ಇವೆಲ್ಲ ಆಗ್ತಿರ್ಬೇಕಾದ್ರೆ ಮಾಮೂಲಿಯಾಗಿ ಈ ಲೆಫ್ಟ್ ಇಸ್ಲಾಮಿಸ್ಟ್ಗಳ ಜಾಗತಿಕ ಲಾಬಿ ಅನ್ನೋದು ಇಸ್ರೇಲ್ ಆದಷ್ಟು ಈ ಅಫೆನ್ಸಿವ್ ಅನ್ನ ನಿಲ್ಲಿಸಬೇಕು ಎನ್ನುವಂತ ಒತ್ತಡಗಳನ್ನ ಜಗತ್ತಿನಾದ್ಯಂತ ಹೆಚ್ಚು ಮಾಡ್ತಾ ಇದೆ. ಹಾಗೆ ನೋಡಿದ್ರೆ ನಾವು ಕೇವಲ ಗಾಜಾದ ಮೇಲೆ ಕಣ್ಣು ನೆಟ್ಟು ಪ್ರಯೋಜನ ಇಲ್ಲ. ಕೆಲವೊಂದು ಆಕ್ಷನ್ಗಳು ಇಸ್ರೇಲ್ನ ಉತ್ತರ ಭಾಗದಲ್ಲಿ ಆಗ್ತಾ ಇವೆ ಮತ್ತು ಆ ಆಕ್ಷನ್ಗಳಿಗೆ ಒಂದು ಮಹತ್ವವೂ ಇದೆ. ಯಾಕಂತಂದ್ರೆ ಇಸ್ರೇಲ್ ತನ್ನ ಅಫೆನ್ಸಿವ್ ಅನ್ನ ಆದಷ್ಟು ಬೇಗ ನಿಲ್ಲಿಸದ ಹೊರತು ತಾನು ಮತ್ತೊಂದು ಯುದ್ಧದ ಫ್ರಂಟ್ ಅನ್ನ, ಮತ್ತೊಂದು ರಣರಂಗದ ವೇದಿಕೆಯನ್ನ ತೆರಿತೇನೆ ಅಂತ ಬಹಿರಂಗವಾಗಿಯೇ ಹೇಳಿಕೆ ನೀಡಿರೋದು ಇರಾನ್. ಈ ಇರಾನ್ ಇಸ್ರೇಲ್ನ ಜೊತೆ ಗಡಿಯನ್ನೇನು ಹೊಂದಿಲ್ಲ, ಆದ್ರೆ ಈ ಇರಾನ್ ಬಳಸ್ಕೊಳ್ತಾ ಇರೋದು ಲೆಬನಾನ್ನ ಉತ್ತರ ದಕ್ಷಿಣ ಭಾಗದಲ್ಲಿರುವಂತ, ಲೆಬನಾನ್ ದಕ್ಷಿಣದಲ್ಲಿ ಇರುವಂತ ಹಿಜ್ಬುಲಾ ಉಗ್ರರ ಗುಂಪನ್ನ. ಈ ಹಿಜ್ಬುಲಾ ಉಗ್ರರ ಗುಂಪು ಅನ್ನೋದು ಇರಾನ್ನ ಆರ್ಮಿಯಿಂದಲೇ ಟ್ರೈನ್ ಆಗಿರುವಂತದ್ದು. ದೇ ಆರ್ ಬ್ಯಾಟಲ್ ಹಾರ್ಡನ್ಡ್, ಅಂದ್ರೆ ಸಿರಿಯಾದ ಅಂತರ್ಯುದ್ಧದಲ್ಲಿ ಮತ್ತು ಲೆಬನಾನ್ ನಲ್ಲಿ ನಡೆದಂತಹ ಅಂತರ್ಯುದ್ಧದಲ್ಲಿ ಇಲ್ಲೆಲ್ಲ ಭಾಗವಹಿಸಿ ಅವರು ಆ ಯುದ್ಧದ ಹೊಡೆದಾಟದಲ್ಲಿ ಸಕ್ಷಮವಾಗಿ ಇರುವಂತಹ ಒಂದು ಉಗ್ರರ ಗುಂಪು. ಅಷ್ಟೇ ಅಲ್ಲ, ಹಮಾಸ್ಗೆ ಹೋಲಿಸಿದ್ರೆ ಇನ್ನೂ ಬಹಳ ಸೊಫಿಸ್ಟಿಕೇಟೆಡ್ ಆದಂತಹ ರಾಕೆಟ್ಗಳು, ಒಂದು ಹಂತದಲ್ಲಿ ಕೇವಲ ರಾಕೆಟ್ ಅಷ್ಟೇ ಅಲ್ಲ, ಲೋಕಲ್ ಉಪಕರಣಗಳನ್ನ ಮಾಡಿ ಬಳಸಿದಂತಹ ಹಮಾಸ್ ತರದ ರಾಕೆಟ್ ಅಷ್ಟೇ ಅಲ್ಲ, ಕೆಲವೊಂದಷ್ಟು ಕ್ಷಿಪಣಿಗಳು ಕೂಡ ಅವ್ರ ಹತ್ರ ಇರುವಂತದ್ದು ಅನ್ನೋದು ಈ ಥ್ರೆಟ್ ಅನ್ನ ಬಹಳ ರಿಯಲ್ ಆಗಿರಿಸಿದೆ. ಹೀಗಾಗಿ ಇಸ್ರೇಲ್ ಸಹ ಈ ಕಳೆದ ಎರಡು ಮೂರು ದಿನಗಳಲ್ಲಿ ಲೆಬನಾನ್ನ ಆ ದಕ್ಷಿಣ ಭಾಗದ ಹಿಜ್ಬುಲ್ಲಾ ಉಗ್ರರ ನೆಲೆಗಳ ಮೇಲೂ ಕೂಡ ಆಗಾಗ ದಾಳಿಯನ್ನ ಮಾಡಿ ಡ್ರೋನ್ ಮೂಲಕ ತಾನು ಒಂದು 3 ಹಿಜ್ಬುಲ್ಲಾ ಉಗ್ರರನ್ನ ಮುಗಿಸಿರೋದಾಗಿ ಕೂಡ ಹೇಳ್ಕೊಳ್ತಾ ಇದೆ. ಇನ್ನು ಸೌದಿ ಅರೇಬಿಯಾದ ಕೆಳಗಿನ ಭಾಗದಲ್ಲಿರುವಂತಹ ಯಮನ್, ಅಲ್ಲಿರೋದು ಹೌತಿ ಉಗ್ರರ ದಂಡು, ಅದು ಕೂಡ ಇರಾನ್ ಹಮಾಸ್ ಮತ್ತು ಹಿಜ್ಬುಲ್ಲಾಗಳ ತರ ಇಸ್ರೇಲ್ ಅನ್ನ ಈ ಭೂಪಟದಲ್ಲಿ ಉಳಿಸಬಾರದು ಅನ್ನುವಂತಹ ಆ ಐಡಿಯಾಲಜಿಯನ್ನು ಹೊಂದಿರುವಂತದ್ದು. ಅಗೇನ್ ಅದು ಕೂಡ ಹೌತಿ ಉಗ್ರರು ಕೂಡ ಇರಾನ್ ನಿಂದ ಬ್ಯಾಕ್ ಆದಂತಹ ಶಿಯಾ ಉಗ್ರರ ಗುಂಪು. ಅಮೆರಿಕನ್ ಮಿಲಿಟರಿ ಹೇಳಿದೆ, ನಾವು ಯಮನ್ ನಿಂದ ತೂರಿ ಇಸ್ರೇಲ್ನತ್ತ ಬರ್ತಾ ಇದ್ದಂತಹ ಕ್ಷಿಪಣಿಗಳನ್ನ ಇಂಟರ್ಸೆಪ್ಟ್ ಮಾಡಿದ್ದೇವೆ, ಅವನ್ನು ವಿಫಲಗೊಳಿಸಿದ್ದೇವೆ. ರೆಡ್ ಸಿಯಲ್ಲಿ ಇದ್ದಂತಹ USS ಕಾರ್ನಿ ಅನ್ನುವಂತಹ ಯುದ್ಧ ನೌಕೆಯ ಮೂಲಕ ಈ ಕೆಲಸ ಆಗಿದೆ ಅಂತ ಅಮೆರಿಕ ಹೇಳಿದೆ. ಸೊ ಎಲ್ಲದರ ಅರ್ಥ ಏನಂತಂದ್ರೆ, ಈಗ ಸದ್ಯದ ಮಟ್ಟಿಗೆ ರಣರಂಗದಲ್ಲಿ ಹಮಾಸ್ನ ಹೊರತಾಗಿ ಗಾಜಾ ಭಾಗದಲ್ಲಿ ನಡೆಯುತ್ತಿರುವಂತಹ ಏನೆಲ್ಲ ಸಮರದ ಹೊರತಾಗಿ ಇಸ್ರೇಲ್ನ ಉತ್ತರ ಭಾಗಕ್ಕೆ ಒಂದು ಟೆನ್ಷನ್ ಅನ್ನ ಇರಾನ್ ಬಿಲ್ಡಪ್ ಮಾಡ್ತಾ ಇದೆ, ಹಿಜ್ಬುಲ್ಲಾದ ಮೂಲಕ ಮತ್ತು ಬೇರೆ ಬೇರೆ ಗುಂಪುಗಳ ಮೂಲಕ. ಹೀಗೆಲ್ಲ ಹಿಂಬದಿಯಲ್ಲಿ ನಿಂತು ಆಟ ಆಡಿಸುತ್ತಿರುವಂತಹ ಇರಾನ್ ಇಸ್ರೇಲ್ನ ಒಫೆನ್ಸಿವ್ ಕಾರ್ಯ ಮುಂದುವರೆದಷ್ಟು ದಿವಸದಲ್ಲಿ ಸಹನೆಯನ್ನು ಕಳ್ಕೊಂಡು ತಾನೇ ಯುದ್ಧರಂಗವನ್ನ ಒಂದಷ್ಟು ಹಂತದಲ್ಲಿ ಭಾಗಶಃವಾಗಿ ಪ್ರವೇಶಿಸುವಂತಹ ಸಾಧ್ಯತೆಯೂ ಇದ್ದೇ ಇದೆ, ಯಾಕಂದ್ರೆ ಅದರ ಹುಂಕಾರಗಳು ಅದೇ ನಿಟ್ಟಿನಲ್ಲಿ ಇವೆ. ಸೊ ಹೀಗಾದ್ರೆ ಏನಿದ್ರ ಅರ್ಥ ಅಂತಂದ್ರೆ, ಇರಾನ್ ಕಡೆಗಣಿಸುವಂತ ಮಿಲಿಟರಿ ಶಕ್ತಿ ಏನೂ ಅಲ್ಲ, ಅದು ಇಸ್ರೇಲ್ ಜೊತೆ ಗಡಿಯನ್ನು ಹಂಚಿಕೊಳ್ಳದೆ ಇದ್ರೂ ಕೂಡ ಸೇ ಫಾರ್ ಎಕ್ಸಾಂಪಲ್ ಅದರಲ್ಲಿ ಸುಮಾರು ಒಂದು 10 ಬಗೆಯಂತಹ ಖಂಡಾಂತರ ಕ್ಷಿಪಣಿಗಳನ್ನು ಹೊಂದಿರುವಂತಹ ದೇಶ ಇರಾನ್. ಅದರ ತೀರ ಇತ್ತೀಚಿಗೆ ಪರೀಕ್ಷೆ ಮಾಡದಂತ ಒಂದು ಕ್ಷಿಪಣಿ ಫತಾ ಹೈಪರ್ಸಾನಿಕ್, ಅಂದ್ರೆ ಒಂದು ಗುರಿ ನಿರ್ದೇಶನವನ್ನ ಇಟ್ಕೊಂಡು ಶಬ್ದಾತೀತ ವೇಗದಲ್ಲಿ ಕಳಿಸುವಂತ ಕ್ಷಿಪಣಿ 1400 ಕಿಲೋಮೀಟರ್ಗಳ ವ್ಯಾಪ್ತಿಯನ್ನು ಹೊಂದಿರುವಂತದ್ದು. ಇದರ ಅರ್ಥ ಏನಂತಂದ್ರೆ ಇಸ್ರೇಲ್ ಕೂಡ ಬಹಳ ಸುಲಭವಾಗಿ ಅದರ ವ್ಯಾಪ್ತಿಗೆ ಬರುತ್ತೆ ಅಂತ. ಹಾಗಾದ್ರೆ ಇದೇನಾದ್ರೂ ಎಸ್ಕಲೇಷನ್ ಆಗ್ತಾ ಆಗ್ತಾ ಹೋಗಿ ಇಸ್ರೇಲ್ ಎದುರಿಗೆ ನಿಜವಾಗಿಯೂ ಆ ಸವಾಲುಗಳು ತೆರೆದುಕೊಂಡ್ರೆ
ಯಾವ ಸ್ಥಿತಿಯನ್ನ ಪಡೆದುಕೊಳ್ಳುತ್ತೆ ರಣರಂಗ? ಯಾಕಂತಂದ್ರೆ ಇಸ್ರೇಲ್ ಅವಸರದಲ್ಲಿ ಬಿದ್ದು ಗ್ರೌಂಡ್ ಅಫೆನ್ಸಿವ್ ಅನ್ನ ಬಹಳ ಬೇಗ ಮುಗಿಸುವಂತಹ ಒತ್ತೆಯಾಳುಗಳನ್ನ ತಿರುಗಿ ಕರೆದುಕೊಂಡು ಬರುವಂತಹ ಸ್ಥಿತಿಯಲ್ಲಿ ಇಲ್ಲ. ಯಾಕಂತಂದ್ರೆ ಗ್ರೌಂಡ್ ಅಫೆನ್ಸಿವ್ ಅನ್ನೋದು ವೈಮಾನಿಕ ಮಾರ್ಗದಲ್ಲಿ ಬಾಂಬ್ಗಳನ್ನು ಹಾಕಿ ಕಟ್ಟಡಗಳನ್ನು ನೆಲಸಮ ಮಾಡಿದ್ದಕ್ಕೆ ಹೋಲಿಸಿದರೆ ಅಷ್ಟು ಸುಲಭ ಅಲ್ಲ ಅದು. ಯಾಕಂದ್ರೆ ಅದರಲ್ಲಿ ಸೈನಿಕರೇ ನುಗ್ಗಿ ಹೋಗ್ಬೇಕು, ಆಗ ಅದಕ್ಕೆ ಬರುವಂತ ಪ್ರತಿರೋಧಗಳು ಬೇರೆ ಬೇರೆ ಮೂಲೆಯಿಂದ ಗಾಜಾದ ಒಳಗೆ, ಯಾಕಂದ್ರೆ ಗಾಜಾ ಹಮಾಸ್ನ ಫುಲ್ಲಿ ಕಂಟ್ರೋಲ್ ಅಲ್ಲಿ ಇರುವಂತಹ ಪ್ರದೇಶ, ಅಲ್ಲಿ ಯೋಧರಿಗಿರುವಂತಹ ಪ್ರಾಣಾಪಾಯ ಮತ್ತು ಆಪರೇಷನ್ ಕಾರ್ಯಾಚರಣೆಯ ಸಂಕೀರ್ಣತೆ ಬಹಳ ಬಹಳ ಹೆಚ್ಚಿನದ್ದು. ಹಾಗಾಗಿಯೇ ಈ ಗಾಜಾದ ತಾನು ಅಂದ್ಕೊಂಡಿರುವಂತಹ ಕೆಲವೊಂದಷ್ಟು ಬಿಲ್ಡಿಂಗ್ಗಳನ್ನ ಕೆಲವೊಂದಷ್ಟು ನಿರ್ಮಾಣಗಳನ್ನ ನೆಲಸಮ ಮಾಡದ ಹೊರತು ಇಸ್ರೇಲ್ ಅದಕ್ಕೆ ನುಗ್ಗುವಂತ ಅವಸರವನ್ನ ತೆಗೆದುಕೊಳ್ತಾ ಇಲ್ಲ. ಮಿಲಿಟರಿ ವಿಶ್ಲೇಷಕರು ಹೇಳ್ತಿರೋದು ಏನಂತಂದ್ರೆ, ಹಾಗೆ ಏಕಾಏಕಿ ನುಗ್ಗಿದ್ರೆ ಇಸ್ರೇಲ್ ಕಡೆ ಕ್ಯಾಶುವಲ್ಟಿಗಳು, ಯೋಧರ ಕ್ಯಾಶುವಲ್ಟಿಗಳು, ಯೋಧರ ಪ್ರಾಣಹಾನಿಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದ್ದೇ ಇದೆ ಅಂತ ಹೇಳಿ. ಹಾಗಾದ್ರೆ ಇದು ಹೀಗೆ ಮುಂದುವರಿಯುತ್ತೆ ಅಂತಾದ್ರೆ ಇರಾನ್ ಒಂದು ಹಂತದಲ್ಲಿ ಹೀಗೆ ರಣರಂಗವನ್ನ ತಾನೇ ನೇರವಾಗಿ ಪ್ರವೇಶಿಸಬಹುದಾ? ಪ್ರವೇಶಿಸಿದ್ರೆ ಹಾಗಾದ್ರೆ ಅಷ್ಟೊಂದು ಕೆಪಬಿಲಿಟಿಯನ್ನ, ಮಿಲಿಟರಿ ಸಾಮರ್ಥ್ಯವನ್ನ ಹೊಂದಿರುವಂತಹ ಇರಾನ್ ಜೊತೆ ಇಸ್ರೇಲ್ ಹೇಗೆ ಎದುರುಗೊಳ್ಳಿಕ್ಕಿದೆ? ಸೊ ಈ ಪ್ರಶ್ನೆಗಳನ್ನ ಹಾಕೊಂಡಾಗ ಇಸ್ರೇಲ್ನ ನೈಋತ್ಯ ಭಾಗಕ್ಕೆ ಒಂದು ಸಮಾಧಾನ, ಒಂದು ಉತ್ತರ ಸಿಗುವಂತಹ ಸ್ಥಿತಿ ಇದೆ. ಏನಿದೆ ಅಲ್ಲಿ? ಅಲ್ಲಿರೋದು ನೆಗೆವ್ ಮರುಭೂಮಿ, ನೆಗೆವ್ ಡೆಸರ್ಟ್. ಆ ನೆಗೆವ್ ಡೆಸರ್ಟ್ ನ ಒಂದು ಭಾಗ ಮೌಂಟ್ ಕೇರನ್, ಕೇರನ್ ಪರ್ವತ ಪ್ರದೇಶ. ಆ ಕೇರನ್ ಪರ್ವತದಲ್ಲಿ ಒಂದು ಅಮೆರಿಕದ ಮಿಲಿಟರಿ ಬೇಸ್ ಇದೆ. ಇಸ್ರೇಲ್ನಲ್ಲಿರುವ ಏಕೈಕ ವಿದೇಶಿ ಮಿಲಿಟರಿ ಬೇಸ್ ಅಂದ್ರೆ ಅದೊಂದೇ. ಏನದು ಆ ಮಿಲಿಟರಿ ಬೇಸ್? ಆ ಮಿಲಿಟರಿ ಬೇಸ್ ಮತ್ತೇನಲ್ಲ, ಒಂದು ರಡಾರ್ ವ್ಯವಸ್ಥೆಯ ಸಿಸ್ಟಮ್. ಅದು ರಡಾರ್ ವ್ಯವಸ್ಥೆ ಅದು ಅಲ್ಲಿರೋದು. ಅದನ್ನ ನಿಭಾಯಿಸಲಿಕ್ಕೆ ತಂತ್ರಜ್ಞರು ಸೇರಿದಂತೆ, ಬಾರೆಕಾಯವರು ಸೇರಿದಂತೆ ಒಂದು 100 ಅಮೆರಿಕನ್ ಯೋಧರು ಇದ್ದಾರೆ ಅಷ್ಟೇ. ಉಳಿದಂತೆ ಮೌಂಟ್ ಕೇರನ್ನ, ಆ ತಪ್ಪಲು ಪ್ರದೇಶವನ್ನ ಕೆಳಗಡೆ ಎಲ್ಲ ಕಾಯ್ಲಿಕ್ಕೆ ಅವರು ಇಸ್ರೇಲಿ ಯೋಧರು ಇರೋದು ಅದು ಬೇರೆ ವಿಷಯ. ಆದರೆ ಆ ರಡಾರ್ ವ್ಯವಸ್ಥೆಯಲ್ಲಿ ಒಳಗೊಂಡಿರೋದು ಕೇವಲ 100 ಅಮೆರಿಕನ್ ಸೈನಿಕರು. ಹಾಗಂತ ಹೇಳಿ ಆ ರಡಾರ್ ವ್ಯವಸ್ಥೆ ಎಲ್ಲ ರಡಾರ್ ವ್ಯವಸ್ಥೆಗಳಂತಲ್ಲ, ಅಲ್ಲಿರೋ ಸೈನಿಕರೆಲ್ಲ ಒಂದು ಸೂಟು, ರಕ್ಷಣಾ ವ್ಯವಸ್ಥೆಯನ್ನು ಧರಿಸಿಯೇ ಕೆಲಸ ಮಾಡುವಂಥದ್ದು. ಯಾಕಂದ್ರೆ ಆ ರಡಾರ್ ವ್ಯವಸ್ಥೆಯಿಂದ ಹೊರಹೊಮ್ಮುವಂತಹ ವಿಕಿರಣಗಳ ಪ್ರಮಾಣ ಆ ಮಟ್ಟದ್ದು. ಏನಿದು, ಏನ್ ಮಾಡುತ್ತೆ ಈ ರಡಾರು, ಅಥವಾ ಏನು ಈ ರಡಾರ್ ವ್ಯವಸ್ಥೆ ಏನು? ANTPY-2 ಆರ್ಮಿ ನೇವಿ ಟ್ರಾನ್ಸ್ಪೋರ್ಟೇಬಲ್ ಸರ್ವೇಲಿಯನ್ಸ್ ರಡಾರ್ ಅಂತ ಇದನ್ನ ಕರೀತಾರೆ. ಇದು 2900 ಮೈಲಿಗಳ ದೂರದಲ್ಲಿ, ಅಂದ್ರೆ ಅದಿರೋ ಪ್ರದೇಶದಿಂದ 2900 ಮೈಲಿಗಳ ದೂರದಲ್ಲಿ ಸುತ್ತಮುತ್ತ ಎಲ್ಲೇ ಇದ್ದಿರ್ಬೋದು, ಅದು ತನ್ನ ಗುರಿಯನ್ನ ದೃಷ್ಟಿಯನ್ನ ನೆಟ್ಟಿದ್ದೇ ಹೌದಾದ್ರೆ, ಅಷ್ಟು ದೂರದಲ್ಲಿ ಯಾರೋ ಒಬ್ರು ಒಂದು ಸಣ್ಣ ಟೆನಿಸ್ ಬಾಲ್ ಅನ್ನ ಮೇಲ್ಗಡೆ ತೂರಿದ್ರು ಕೂಡ ಅದರ ಸಿಗ್ನಲ್ ಅನ್ನ ಗ್ರಹಿಸುವಂತದ್ದು, ಅಲ್ಲೇನಾಗುತ್ತೆ ಅನ್ನುವಂಥದ್ದನ್ನ ಟ್ರಾನ್ಸ್ಮಿಟ್ ಮಾಡುವಂತಹ ಅಪಾರ ಸಾಮರ್ಥ್ಯವನ್ನು ಪಡೆದಿರುವಂತಹ ರಡಾರ್ ಅದು. ಇದಷ್ಟೇ ಅಲ್ಲ, ನಾವು ಮೊದಲೇ ಹೇಳಿದಾಗೆ ಇರಾನ್ ಆ ತರದ್ದೇನೋ ಒಂದು ಸಾಹಸ ಮಾಡಿ ಇರಾನ್ನಿಂದ ಯಾವುದೋ ಒಂದು ಕ್ಷಿಪಣಿ ಚಿಮ್ಮಿತು ಅನ್ಕೋಣ. ಬೈ ದ ವೇ, 1000 ಮೈಲಿ ಹೋದಂತೆಲ್ಲ ಇರಾನ್ನ ಒಂದು ವ್ಯಾಪ್ತಿ ಸಿಕ್ಬಿಡುತ್ತೆ ಈ ರಡಾರ್ಗೆ. ಇದರ ಸಾಮರ್ಥ್ಯ ಇರೋದು ಮೊದಲೇ ಹೇಳಿದಾಗೆ 2900 miles. ಇರಾನ್ನಲ್ಲಿ ಯಾವುದೋ ಒಂದು ಇಸ್ರೇಲ್ನಂತ ಚಿಮ್ಮಿದ್ದನ್ನ ಅದು ಗಮನಿಸಿದ್ದೇ ಆದ್ರೆ, ಇಸ್ರೇಲ್ನ ಸ್ವಯಂ ಆಗಿರುವಂತಹ ಒಂದು ರಡಾರ್ ವ್ಯವಸ್ಥೆ ಏನಿದೆ, ಗ್ರೀನ್ ಪೈನ್ ಅಂತ ಅದನ್ನ ಕರೀತಾರೆ, ಅದಕ್ಕಿಂತ 7 ನಿಮಿಷ ಮೊದಲು ಅದನ್ನ ಗುರುತಿಸಬಲ್ಲ ಸಾಮರ್ಥ್ಯ ಈ ರಡಾರ್ ವ್ಯವಸ್ಥೆಗಿದೆ. 7 ನಿಮಿಷ ಅಂತಂದ್ರೆ ಯುದ್ಧ ಭೂಮಿಯಲ್ಲಿ ಬಹಳ ದೊಡ್ಡ ಸಮಯ, ಬಹಳ ದೊಡ್ಡ ಅವಕಾಶ. ನೀವು ಅದನ್ನ ನಾಗರಿಕರುಗಳಿಗೆ ಸೈರನ್ ಅನ್ನ ಮೊಳಗಿಸಿ ಅವರು ಬಂಕ್ಗಳಿಗೆ, ಅಂದ್ರೆ ಬಾಂಬ್ ಬಂಕರ್ಗಳಿಗೆ ಹೋಗಿ ತಲುಪಿಕೊಳ್ಳುವಂತೆ ನೋಡ್ಕೋಬಹುದು ಆ 7 ನಿಮಿಷದಲ್ಲಿ. ಅಷ್ಟೇ ಅಲ್ಲ, ಆ ಕ್ಷಿಪಣಿ ಚಿಮ್ಮಿ ಬಂದ ನಿಟ್ಟಿನಲ್ಲಿ ಈ 7 ನಿಮಿಷಗಳ ಸಮಯದಲ್ಲಿ ಅದನ್ನ ಇಂಟರ್ಸೆಪ್ಟ್ ಮಾಡೋದಲ್ಲದೆ ಇಸ್ರೇಲ್ ಅನ್ನ ಮುಟ್ಟೋದಕ್ಕೂ ಮೊದಲೇ, ಇಸ್ರೇಲ್ನ ಗಡಿಯನ್ನ ಮುಟ್ಟೋದಕ್ಕೂ ಮೊದಲೇ ಅಲ್ಲೋ ಜೋರ್ಡಾನ್ ನ ಮರುಭೂಮಿ ಪ್ರದೇಶದಲ್ಲೇ ಅದನ್ನ ಹೊಡೆದುಳಿಸುವಂತಹ ಸಮಯವನ್ನು ಕೂಡ ಈ ಕ್ಷಿಪಣಿ ವ್ಯವಸ್ಥೆ ಕೊಡುತ್ತೆ. ಎಲ್ಲ ಸೂಕ್ಷ್ಮಗಳಿರೋದ್ರಿಂದನೇ ಬಹುಶಃ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್, ನಂತರ ಜರ್ಮನಿಯ ಚಾನ್ಸಲರ್, ಹಾಗೇನೆ ಇಂಗ್ಲೆಂಡ್ನ ರಿಷಿ ಸುನಾಕ್,
ಇವರೆಲ್ಲ ಖುದ್ದು ಇಸ್ರೇಲ್ಗೆ ಹೋಗಿ ಈ ಸಂಘರ್ಷ ತೆರೆದುಕೊಡ್ತಾ ಇದ್ದಂತೆ ಒಬ್ಬರಿಂದ ಹಿಂದೆ ಒಬ್ರು ಹೋಗಿ ಭೇಟಿ ಮಾಡಿ ಮಾತಾಡಿ ಬಂದಿರುವಂಥದ್ದು. ಯಾಕಂದ್ರೆ ಭವಿಷ್ಯದಲ್ಲಿ ಈ ಎಲ್ಲಾ ಸಾಧ್ಯತೆಗಳು ತೆರೆದುಕೊಳ್ಳುವ, ಅದನ್ನ ಎದುರಿಸುವಲ್ಲಿ ಇಸ್ರೇಲ್ಗೆ ಸಹಕಾರ ಕೊಡುವಂತ ಒಂದು ಜಾಗತಿಕ ವ್ಯವಸ್ಥೆ ಈ ಎಲ್ಲ ನೇಪಥ್ಯದಲ್ಲಿ ರೂಪುಗೊಳ್ತಿರೋದನ್ನ ನಾವು ಹೀಗೆ ಗ್ರಹಿಸ್ಕೋಬಹುದು.